ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ಕರ್ನಾಟಕ ಎಜುಕೇಶನಲ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಗೈಸ್, ಎಲ್ಲ ಒಂದು ವಿದ್ಯಾರ್ಥಿಗಳಲ್ಲಿರೋ ಡೌಟ್ ಏನಂದ್ರೆ, ಆಗಸ್ಟ್ 2 ನಮ್ಮ ಒಂದು ಶಾಲೆಗಳು ಓಪನ್ ಆಗುತ್ತಾ, ಮತ್ತೆ ನಮ್ಮ ಒಂದು PU ಕಾಲೇಜಸ್ ಓಪನ್ ಆಗುತ್ತಾ ಅಂತ ವಿದ್ಯಾರ್ಥಿಗಳಲ್ಲಿ ಒಂದು ಡೌಟ್ ಆದ್ರೆ ಇದೆ. ಆಲ್ರೆಡಿ ನೀವು ಸಾಕಷ್ಟು ಮಾಹಿತಿಗಳಾದ್ರೆ ನಿಮಗೆ ಸಿಕ್ಕಿರುತ್ತೆ. ಆಗಸ್ಟ್ 2 ಒಂದು ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಓಪನ್ ಆಗುತ್ತೆ. ಸ್ಕೂಲ್ಸ್ ಅಂದ್ರೆ ಹೈಸ್ಕೂಲು, 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ, ಮತ್ತೆ ಇಲ್ಲಿ ಕಾಲೇಜ್ ಪೋಸ್ಟ್ PUC ಮತ್ತೆ ಸೆಕೆಂಡ್ PUC ಏನಾದರೂ ಸ್ಟಾರ್ಟ್ ಆಗುತ್ತಾ ಅಂತ ವಿದ್ಯಾರ್ಥಿಗಳಲ್ಲಿ ಗೊಂದಲ ಇದೆ. ನಿಮ್ಮೆಲ್ಲ ಒಂದು ಡೌಟ್ಸನ್ನು ನಾನು ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಮಾಡ್ತೀನಿ. ನಿಮಗೆ ಏನಾದರೂ ಸ್ಟಾರ್ಟ್ ಆಗುತ್ತಾ, ಸ್ಟಾರ್ಟ್ ಆದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಿಮಗೆ ಯಾವ ಥರ ಸ್ಟಾರ್ಟ್ ಮಾಡ್ತಾರೆ, ಎಲ್ಲ ಒಂದು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ. ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಯಾವ ಒಂದು ವಿದ್ಯಾರ್ಥಿ ನೋಡ್ತಿದ್ರೋ ಎಲ್ಲ ಒಂದು ವಿದ್ಯಾರ್ಥಿಗಳು ವಿಡಿಯೋನ ಮ್ಯಾಕ್ಸಿಮಮ್ ಲೈಕ್ ಮಾಡಿ, ಯಾಕಂದರೆ ಲೈಕ್ ಮಾಡೋದ್ರಿಂದ ಎಲ್ಲರಿಗೂ ರೀಚ್ ಆಗುತ್ತೆ, ಮತ್ತು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನೀವು ಮಾಡ್ಕೊಳ್ಳೋ ಒಂದು ಸಬ್ಸ್ಕ್ರೈಬಿಂದ ನಾನು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ತಲುಪಿಸೋ ಪ್ರಯತ್ನ ಆದರೆ ಮಾಡ್ತಿರ್ತೀನಿ. ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಏನಂದರೆ, ಮೊದಲನೇದಾಗಿ ಈಗ 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ಮತ್ತು ಫಸ್ಟ್ PUC, ಸೆಕೆಂಡ್ PUC. ನೋಡಿ, ಇಲ್ಲಿ ವಿದ್ಯಾರ್ಥಿಗಳಲ್ಲಿರೋ ಗೊಂದಲ ಏನಂದರೆ, ನಮಗೇನಾದರೂ ಆಗಸ್ಟ್ 2 ಓಪನ್ ಮಾಡ್ತಾರಾ ಅಂತ. ಗೈಸ್, ಈಗ ಸದ್ಯಕ್ಕೆ ನಿಮಗೆ ಮಾಹಿತಿಗಳು ಸಿಕ್ಕಿದೆ, ಆಗಸ್ಟ್ 2 ಓಪನ್ ಮಾಡ್ತಾರಂತ. ಆದರೆ ಗೌರ್ನಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಯಾವುದೇ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಇಲ್ಲ, ಒಂದು ಮಾರ್ಗಸೂಚಿನೂ ರಿಲೀಸ್ ಮಾಡಿಲ್ಲ. ನಿಮಗೆ ಯಾವುದೇ ಒಂದು ಅಫಿಷಿಯಲ್ಲಾಗಿ ಅನೌನ್ಸ್ ಆಗಿಲ್ಲ ಆಗಸ್ಟ್ 2 ನಿಮಗೆ ಓಪನ್ ಆಗುತ್ತಂತ. ಈಗಾಗಲೇ ಕೆಲವೊಂದು ಸೆಕೆಂಡ್ PUC ವಿದ್ಯಾರ್ಥಿಗಳು ಹೇಳ್ತಿರ್ಬೋದು, ಬ್ರೋ ನಮ್ಗೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಗೈಸ್, ನಿಮಗೆ ಅಫಿಷಿಯಲ್ಲಾಗಿ ಅನೌನ್ಸ್ ಇಲ್ಲ. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜನ್ನು ಓಪನ್ ಮಾಡಿ ಒಂದು ಕ್ಲಾಸಸ್ ಮಾಡೋದಕ್ಕೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಇಲ್ಲೋ ಆಗಿಲ್ಲ ಇದುವರೆಗೂ. ಮತ್ತು ನೋಡಿ, 8th-9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್, ಫಸ್ಟ್ PUC, ಸೆಕೆಂಡ್ PUC ನಮ್ಗೆ ಯಾವಾಗ ಸ್ಟಾರ್ಟ್ ಮಾಡ್ಬೋದು ಬ್ರೋ ಹಾಗಾದರೆ ನಿಮ್ಮ ಪ್ರಕಾರ ಅಂತ. ಗೈಸ್, ಈಗ ಗೌರ್ನಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಬಂದಿರೋ ಮಾಹಿತಿ ಏನಂದರೆ, ನಿಮಗೆ ಆಗಸ್ಟ್ ತಿಂಗಳಲ್ಲಿ ವ್ಯಾಕ್ಸಿನ್ ಕೊಡ್ತಾರಂತೆ. 12-18 ವಿದ್ಯಾರ್ಥಿಗಳಿಗೆ ವ್ಯಾಕ್ಸಿನ್ ಕೊಡ್ತಾರಂತೆ. ವ್ಯಾಕ್ಸಿನ್ ಕೊಟ್ಟಮೇಲೇ ನಿಮಗೆ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಸೀನಿಯರ್ಸ್ ನೋಡ್ಬೋದು, ಎಲ್ಲ ಒಂದು ಡಿಗ್ರಿ ವಿದ್ಯಾರ್ಥಿಗಳಿಗೆ 26 ಸ್ಟಾರ್ಟ್ ಮಾಡಿದ್ರು. July 26 ಮ್ಯಾಕ್ಸಿಮಮ್ ಎಲ್ಲ ಒಂದು ವ್ಯಾಕ್ಸಿನ್ ಕೊಟ್ಟೇ ಸ್ಟಾರ್ಟ್ ಮಾಡಿದ್ರು. ಅದರಿಂದ ಈಗ ಏನು ಹೇಳ್ತಿದ್ದಾರೆ ಅಂದರೆ, ಗೌರ್ನಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ವ್ಯಾಕ್ಸಿನ್ ಕೊಟ್ಟು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಕಾರ ಹೇಳೋದಾದರೆ, ಆಗಸ್ಟ್ 2 ನಿಮಗೆ ಒಂದು ಕಾಲೇಜುಗಳು ಓಪನ್ ಆಗೋ ಚಾನ್ಸಸ್ ಇಲ್ಲ. ಈಗ ಓಪನ್ ಮಾಡಿದ್ರು ಯಾವ ಥರ ಓಪನ್ ಮಾಡ್ಬೋದು ನಿಮಗೆ ಕಾಲೇಜುಗಳು ಅಂತ ಹೇಳೋದಾದರೆ, ಮೊದಲು ಇವ್ರಿಗೆ ಓಪನ್ ಮಾಡ್ತಾರೆ, ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಓಪನ್ ಮಾಡ್ತಾರೆ. ಮತ್ತು ಈ ಮೊನ್ನೆ ತಾನೇ 10th ಸ್ಟೂಡೆಂಟ್ಸ್ಗೆ ರಿಸಲ್ಟ್ಸ್ ಬಂದಿರೋದು, ಸ್ವಲ್ಪ ಲೇಟೇ ಆಗುತ್ತೆ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ. SSLC ಟಾರ್ಗೆಟ್ ಮಾಡ್ತಾರೆ, SSLC ವಿದ್ಯಾರ್ಥಿಗಳಿಗೆ ಓಪನ್ ಮಾಡ್ತಾರೆ. ಮತ್ತು ಅದೇ ಥರ ಸ್ಟೆಪ್ ವೈಸ್ 8th-9th-10th ಎಲ್ಲ ಮತ್ತು ಫಸ್ಟ್ PUC ಎಲ್ಲ ಓಪನ್ ಮಾಡ್ಕೊಳ್ತಾರೆ. ಅದರಿಂದ ಆಗಸ್ಟ್ 2 ನಿಮಗೆ ಓಪನ್ ಆಗಲ್ಲ. ಇದು 100% ಕ್ಲಿಯರ್ ಗೈಸ್. ಇದು ಸದ್ಯಕ್ಕೆ ನಿಮ್ಗೆ ಏನೊಂದು ಮಾಹಿತಿ ಸಿಕ್ಕಿದೆ, ಅದು ಯಾವುದೇ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ, ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲ. ಅದು ನಿಮಗೆ ಜಸ್ಟು ಕೆಲವೊಂದು ಮಾಹಿತಿ ಸಿಕ್ಕಿದೆ ಅಷ್ಟೇ, ಅದೇನು ಕರೆಕ್ಟ್ ಮಾಹಿತಿ ಅಲ್ಲ. ಕರೆಕ್ಟಾಗಿ ನಮಗೆ ಯಾವುದು ಅಫಿಷಿಯಲ್ ಆಗಿ ಬರುತ್ತೆ ನಾವು ಅದನ್ನೇ ನಂಬಬೇಕಾಗುತ್ತೆ. ಅಫಿಷಿಯಲ್ ಆಗಿ ಗೌರ್ನಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಇದುವರೆಗೂ ಬಂದಿಲ್ಲ. ಅದರಿಂದ ವಿದ್ಯಾರ್ಥಿಗಳು ಗೊಂದಲ ಬೇಡ. ನನ್ನ ಪ್ರಕಾರ ಯಾವಾಗ ಓಪನ್ ಆಗುತ್ತೆ ಅಂದರೆ, ನಿಮಗೆ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಡೌಟ್ ಇದ್ದರೆ ಓಪನ್ ಆದರೂ ಆಗಸ್ಟಲ್ಲಿ 3rd week ಇಲ್ಲ ಲಾಸ್ಟ್ ವೀಕಲ್ಲಿ ಏನಾದರೂ ನಿಮಗೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಆಗಸ್ಟಲ್ಲೇ ಡೌಟ್ ಅಂದ್ಕೊಳ್ತೀನಿ, ಯಾಕಂದರೆ ಇದು ಎಲ್ಲ ಕೊಡಬೇಕಾಗುತ್ತೆ. ಆಗಸ್ಟ್ 2 ಓಪನ್ ಆಗಲ್ಲ. ನೀವು ಯಾವುದೇ ಒಂದು ವಿದ್ಯಾರ್ಥಿ ಪ್ಯಾನಿಕ್ ಆಗಬೇಡಿ, ಎಲ್ಲರೂ ಆರಾಮಾಗಿರಿ, ಆರಾಮಾಗಿಲ್ಲ, ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಆದಷ್ಟು ಓದ್ಕೊಳ್ತಾ ಇರಿ, ನಿಮಗೇನು ನಾಲೆಜ್ ಏನು ವೇಸ್ಟ್ ಆಗಲ್ಲ. ನಿಮ್ಗೆ ಇದೇ ಥರ ನಾನು ಹೊಸ ಸ್ಕಾಲರ್ಶಿಪ್ಸ್ ಇವತ್ತು ಹೊಸ ಸ್ಕಾಲರ್ಶಿಪ್ ಬೇರೆ ಅನೌನ್ಸ್ ಮಾಡಿದ್ರು ರೈತರ ಮಕ್ಕಳಿಗೆ ಅಂತ, ಬಸವರಾಜ್ ಬೊಮ್ಮಾಯಿ ಸರ್ ಅವರು. ಇದ್ರ ಬಗ್ಗೆನೂ ಎಲ್ಲ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮಗೆ ಎಜುಕೇಷನಲ್ ಪರ್ಪಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಪರ್ಪಸ್, ಎಲ್ಲ ಅಪ್ಡೇಟ್ಸು ನಮ್ಮ ಚಾನಲ್ ಕಡೆಯಿಂದ ಫ್ರೀಯಾಗಿ ಸಿಗ್ತಿರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ನಮ್ಮನ್ನು ಲೈಕ್ ಕೊಟ್ಟು ಪ್ರೋತ್ಸಾಹಿಸ್ತಿದ್ರೆ ಸಾಕು ಗೈಸ್. ಇಷ್ಟೇ ಸಾಕು ನಮಗೆ. ನಾವು ನಿಮ್ಗೆ ಇದೇ ಥರ ಕಂಟಿನ್ಯೂಸ್ ಕರ್ನಾಟಕ ಎಜುಕೇಷನಲ್ ಅಪ್ಡೇಟ್ಸ್ ಆದರೆ ಕೊಡ್ತಿರ್ತೀನಿ ಗೈಸ್. ಈ ವಿಡಿಯೋ ಮೇ ಇಷ್ಟ ಆಯ್ತು ಅನ್ಕೊಳ್ತೀನಿ. ಮ್ಯಾಕ್ಸಿಮಮ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ, ಒಂದು ಡೌಟ್ಸ್ ಆದರೆ ಕ್ಲಿಯರ್ ಆಗಲಿ. ಇದೇ ಥರ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.